ನಮಸ್ಕಾರ. ವಿಶ್ವದಾದ್ಯಂತ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗ್ತಿರುವಂಥ ವಿಷಯ ಉಕ್ರೇನ್ ಮತ್ತು ರಷ್ಯಾದ ನಡುವೆ ನಡೀತಾ ಇರುವಂಥ ಯುದ್ಧ. ಪ್ರಪಂಚದ ಅನೇಕ ಭಾಗಗಳಿಂದ ಓದೋದಕ್ಕಂಥ ವಿದ್ಯಾರ್ಥಿಗಳು ಉಕ್ರೇನಿಗೆ ಹೋಗ್ತಾರೆ. ಇಂಥ ಪರಿಸ್ಥಿತಿಗಳಲ್ಲಿ ಅವ್ರನ್ನೆಲ್ಲರನ್ನೂ ಸುರಕ್ಷಿತವಾಗಿ ಹಿಂದೆ ಕರೆಸ್ಕೊಳ್ಳುವಂಥದ್ದು ಆ ದೇಶದ ಜವಾಬ್ದಾರಿ ಆಗಿರುತ್ತೆ. ಭಾರತದಿಂದಲೂ ನೂರಾರು ಜನ ವಿದ್ಯಾರ್ಥಿಗಳು ಓದಲಿಕ್ಕಂತ ಓದೋರನ್ನು ಹಿಂದೆ ಕರೆಸ್ಕೊಂಡು ಬರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ತುಂಬ ಚೆನ್ನಾಗಿ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೊರಗೆ ಇರುವಂಥ ವಿದ್ಯಾರ್ಥಿಗಳಲ್ಲಿ ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳುವಂಥದ್ದೇ ತಮ್ಮಗಳಿಗೆ ಧೈರ್ಯವನ್ನು ತಂದುಕೊಡುವಂಥ ಕೆಲಸ ಮಾಡ್ತಾ ಇದೆ. ಒಬ್ಬ ವಿದ್ಯಾರ್ಥಿ ತನ್ನ ಅನುಭವವನ್ನು ಹಂಚಿಕೊಳ್ಳುವಂಥ ಒಂದು ಸಣ್ಣ ಘಟನೆ ಇದೆ, ನೋಡ್ಕೊಂಡು ಬರೋಣ ಬನ್ನಿ. खास बात ये जो है, जो आज हम एक भारतीय होने का जो गर्व हो रहा है वो इसीलिए हो रहा है क्योंकि आज जब हमने हमारे राज्य टर्नोपिल से बॉर्डर की तरफ आए तो हमने बीच में तीन राज्य क्रॉस किए और तीनों राज्यों में हमें बिना चेकिंग के सिर्फ हमारी गाड़ी के ऊपर भारत का झंडा था ये देखकर हमें जाने दिया. यहाँ पे बॉर्डर पर भी जितनी भी आर्मी है और जितने भी लोग हैं वो इंडियन लोगों को जो एक अलग रेस्पेक्ट और एक अलग जो ऑनर दे रहे हैं वो आज हमारे लिए सही में प्राउड मूवमेंट है. ये हमें शो करता है कि क्या हमारा आज भारत की वर्ल्ड में वैल्यू है. आई एम प्राउड इंडियन. थैंक यू. ಅವರವರ ಯೋಗ್ಯತೆ ಸ್ಥಾನಮಾನ ಯಾರೋ ಹೇಳಿ ಕೇಳಿ ಗೊತ್ತಾಗುವಂಥದ್ದಲ್ಲ, ಹೊರತಾಗಿ ಪರಿಸ್ಥಿತಿಗಳು ಅವುಗಳನ್ನು ಸಾರಿ ಹೇಳುತ್ತೆ. ನೋಡಿದ್ರಲ್ಲ, ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳುವಂಥದ್ದು ನನಗೆ ಧೈರ್ಯವನ್ನು ತಂದುಕೊಡುವಂಥ ಕೆಲಸ ಮಾಡ್ತಿದ್ರೆ ಭಾರತದ ಧ್ವಜ ನಮಗೆ ಸುರಕ್ಷತೆ ಕವಚ ಆಗ್ತಾ ಇದೆ. ಇದೇನು ಮೊದಲನೇ ಬಾರಿಗಲ್ಲ. ಇಂಥದ್ದೇ ಪರಿಸ್ಥಿತಿಗಳು ನಿರ್ಮಾಣ ಆದಾಗ 2015 ಯೇಮನ್ನಲ್ಲಿ, 2020 ವುಹಾನ್ನಲ್ಲಿ, ಕಳೆದ ವರ್ಷ ಅಫ್ಘಾನಿಸ್ತಾನದಲ್ಲಿ ಪ್ರತಿ ಸತಿಯೂ ಕೂಡ ಭಾರತದ ನಾಗರಿಕರನ್ನ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರುವಂಥ ಕೆಲಸ ಇವತ್ತಿನ ಕೇಂದ್ರ ಸರ್ಕಾರ ಮಾಡಿದ್ದುಂಟು. ಆದರೆ ಭಾರತದಲ್ಲಿ ದೊಡ್ಡ ದೊಡ್ಡ ನಾಯಕರು ಅಂತ ಹೇಳ್ಕೊಳ್ಳುವಂಥ ಕೆಲವರ ಟ್ವೀಟ್ಗಳು ಮಾತ್ರ, ಅಸಂಬದ್ಧ ಟ್ವೀಟ್ಗಳು ಮಾತ್ರ ಮಕ್ಕಳಿಗಾಗಿ ಕಾಯ್ತಾ ಇರುವಂಥ ತಂದೆ ತಾಯಿಗಳ ಮನಸ್ಸಿನಲ್ಲಿ, ಹೊರಗಿರುವಂಥ ವಿದ್ಯಾರ್ಥಿಗಳಲ್ಲಿ ಭಯವನ್ನು ಸೃಷ್ಟಿಸುವಂಥ ಕೆಲಸ ಮಾಡ್ತಿದೆ. ಇವುಗಳ ಉದ್ದೇಶ, ಇವುಗಳ ಅರ್ಥ ಏನು ಅನ್ನುವಂಥದ್ದನ್ನು ಇವತ್ತಿನ ಜನಸಾಮಾನ್ಯರು ಕೂಡ ಅರ್ಥ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದನ್ನು ಮರಿಬಾರದು. ಕೇಂದ್ರದ ಮೋದಿ ಸರ್ಕಾರ ಗಂಟ್ಲೆಗಟ್ಟಲೆ ಸೆಷನನ್ನು ತಗೊಂಡು 5-6 ಜನ ಮಿನಿಸ್ಟ್ರಿಗಳನ್ನು ಇದಕ್ಕಾಗಿ ನೇಮಕಗೊಳಿಸಿ ಆಪರೇಷನ್ ಗಂಗಾ ಅನ್ನುವಂಥದ್ರ ಮೂಲಕ ಹೊರಗಿರುವಂಥ ವಿದ್ಯಾರ್ಥಿಗಳನ್ನು, ಭಾರತದ ನಾಗರಿಕನನ್ನು ಒಬ್ಬನನ್ನು ಬಿಡದೆ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರ್ತೀವಿ ಅನ್ನುವಂಥ ಭರವಸೆಯನ್ನೇ ಇವತ್ತು ನೀಡಿದೆ. ದೀಸ್ ಆರ್ ಆಲ್ ಇಂಡಿಯನ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಇನ್ ಯುಕ್ರೇನ್ ಆ್ಯಂಡ್ ಆಸ್ ದ situation in Ukraine has deteriorated rapidly, war broke out, so these students had reached out to the embassy. ಹಾಗಾಗಿ ಹೊರಗಿರುವಂಥ ನಮ್ಮ ಅಕ್ಕ ತಂಗಿಯರು, ಸ್ನೇಹಿತರು, ಅಣ್ಣ ತಮ್ಮನರು ಯಾರಿದ್ದಾರೆ ಅವರೆಲ್ಲರಿಗೂ ಧೈರ್ಯ ತುಂಬುವಂಥ ಕೆಲಸ ಇವತ್ತು ನಾವು ಮಾಡಬೇಕು. ನಮಸ್ಕಾರ.